ಟಿವಿಯ ಸಮಸ್ತ ವೀಕ್ಷಕರಿಗೆ ಮಂಕುತಿಮ್ಮನ ಕಗ್ಗದ ಈ ವೈಚಾರಿಕ ಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಸರದೇ ಬಂಧುಗಳೇ, ಹಿಂದಿನ ಸಂಚಿಕೆಯಲ್ಲಿ ಕಗ್ಗದ ಕವಿ ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆ ಪಡಬೇಡ, ಮಕ್ಕಳ ಭವಿಷ್ಯದ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೋಬೇಡ, ಭಗವಂತ ಈಗಾಗಲೇ ಏನು ನಿರ್ಧಾರ ಮಾಡಿದ್ದಾನೋ ಅದರ ಮಾತ್ರ ಈ ಜಗತ್ತಿನಲ್ಲಿ ಆಗುವುದಕ್ಕೆ ಸಾಧ್ಯ ಅನ್ನುವ ವಿಚಾರದ ಬಗ್ಗೆ ಬೆಳಕು ಚೆಲ್ಲಿದ್ರು. ಬೋಧನೆ ಸುಲಭ, ಅನುಸರಿಸೋದು ಕಷ್ಟ ಅನ್ನುವಂಥ ಪ್ರಜ್ಞೆ ಕೂಡ ಡಿ ವಿ ಜಿ ಅವರಿಗಿದೆ. ಮುಂದುವರೆದವರು ಹೇಳ್ತಾರೆ, ಬೋಧನೆ ಸುಲಭವಾಗಿ ಬೋಧನೆಯನ್ನು ಮಾಡಿಬಿಡ್ಬೋದು, ಆದರೆ ಅನುಸರಣೆಯ ಪ್ರಶ್ನೆ ಬಂದಾಗ ಅಥವಾ ಅನುಸರಿಸುವ ಪ್ರಶ್ನೆ ಬಂದಾಗ ಎಂತಹ ವಿದ್ವಾಂಸರನ್ನು ಎಂಥ ಬ್ರಹ್ಮಜ್ಞಾನಿಗಳನ್ನೇ ಅದು ಅಲುಗಾಡಿಸಿಬಿಡ್ತದೆ ಅನ್ನೋದನ್ನು ಮತ್ತೊಂದು ಉದಾಹರಣೆ ಮುಖಾಂತರ ನಮ್ಮ ಮುಂದೆ ಇಡ್ತಾರೆ ನೋಡಿ. ತನುಭವ ವ್ಯಾಮೋಹ ಮುಸುಕಿತ ವ್ಯಾಸನಂ, ತನುಭವ ವ್ಯಾಮೋಹ ಮುಸುಕಿತ ವ್ಯಾಸನಂ, ಜನಿಪುದದು ಪ್ರಕೃತಿ ತಂತ್ರದೆ ಹೃದಯ ತಲದೊಳ್, ಜನಿಪುದದು ಪ್ರಕೃತಿ ತಂತ್ರದೆ ಹೃದಯ ತಲದೊಳ್, ಕ್ಷಣ ಮಾತ್ರ ಮಾನು ಮಧು ಕಣ್ಣೀರ ಭರಿಸುವುದು, ಕ್ಷಣ ಮಾತ್ರ ಮಾನು ಮಧು ಕಣ್ಣೀರ ಭರಿಸುವುದು, ಗಣಿಸಬೇಡದನು ನೀ ಮಂಕುತಿಮ್ಮ, ಗಣಿಸಬೇಡದನು ನೀ ಮಂಕುತಿಮ್ಮ. ಮಕ್ಕಳ ವಿಷಯದಲ್ಲಿ ಆ ಮೋಹ ಪಾಶ ಇದೆಯಲ್ಲ, ಕಡಿದುಕೊಳ್ಳೋದು ಅತ್ಯಂತ ಕಷ್ಟಕರವಾದಂಥ ಕೆಲಸ. ಉದಾಹರಣೆ ಕೊಡ್ತಾರೆ, ಬ್ರಹ್ಮಜ್ಞಾನಿಗಳಾದ ವ್ಯಾಸರನ್ನೇ ಅದು ಬಿಡಲಿಲ್ಲ. ನಮ್ಮ ನಿಮ್ಮಂಥ ಹನುಮಾನವರ ಪಾಡೇನು ಅನ್ನೋದನ್ನು ಹೇಳ್ತಾ ವ್ಯಾಸ ಮಹರ್ಷಿಗಳ ಮಗನಾದಂಥ ಶುಕ ಮಹರ್ಷಿ ತಾಯಿಯ ಗರ್ಭದಲ್ಲಿದ್ದಾಗಲೇ ಆತ ಬ್ರಹ್ಮಜ್ಞಾನಿ ಅಂತ ಅನಿಸಿಕೊಂಡವ. ಹುಟ್ಟಿನಿಂದಲೇ ಬ್ರಹ್ಮಜ್ಞಾನಿ ಅನಿಸಿಕೊಂಡಂತಹ ಶುಕ ಮಹರ್ಷಿ ವ್ಯಾಸರಿಗಿಂತಲೂ ಒಂದು ತೂಕ ಮಿಗಿಲಾಗಿ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಂತಹ ಮಹಾಸಂತಹ ಮಹರ್ಷಿ. ಅಂತಹ ಋಷಿ ತನ್ನ ಬಾಲ್ಯದ ಎಳವೆಯಲ್ಲಿ ಉಪನಯನಕ್ಕೆ ಮೊದಲೇ ಆತ ಗ್ರಹತ್ಯಾಗ ಮಾಡಿ ತಂದೆಯನ್ನು ತೊರೆದು ಆತ ಕಾಡಿಗೆ ನಡೆದು ಬಿಡ್ತಾನೆ. ಆಶ್ರಮಕ್ಕೆ ಬಂದಂತಹ ವ್ಯಾಸ ಮಹರ್ಷಿಗಳಿಗೆ ಆಶ್ಚರ್ಯ ಮತ್ತು ದುಃಖ ಕಾದಿರುತ್ತೆ. ಮಗನಾದಂತಹ ಶುಕ ಆಶ್ರಮದಿಂದ ಕಣ್ಮರೆಯಾಗಿದ್ದಾನೆ. ಪುತ್ರ ವ್ಯಾಮೋಹಕ್ಕೆ ಒಳಗಾದಂತಹ ವ್ಯಾಸ ಮಹರ್ಷಿಗಳು ಪುತ್ರನನ್ನು ಕಾಣದೆ ಪರಿತಪಿಸುತ್ತಾ ಕಾಡು ಮೇಡುಗಳಲ್ಲಿ ಅಲೆದಾಡ್ತಾರೆ. ಮಗನನ್ನು ಕೂಗಿ ಕೂಗಿ ಕರೀತಾರೆ. ಆ ಧ್ವನಿಯಲ್ಲಿ ಒಂದು ಆರ್ದ್ರತೆ ಇದೆ, ದುಃಖ ಇದೆ. ಕರೀತಾರೆ, ಆಗ ಕಾಡು ಮೇಡುಗಳಿಂದ ಗುಡ್ಡ ಗವಿಗಳಿಂದ ಅವರಿಗೆ ಒಂದು ಪ್ರತ್ಯುತ್ತರ ಬರುತ್ತೆ. ಶುಕನೇ ಬ್ರಹ್ಮ, ಬ್ರಹ್ಮನೇ ಶುಕ, ಆತ ಬ್ರಹ್ಮಜ್ಞಾನಿ ಆಗಿದ್ದಾನೆ. ಆತ ಬ್ರಹ್ಮಜ್ಞಾನಿ ಆಗಿರೋದ್ರಿಂದಾಗಿ ಸರ್ವಭೂತ ತನ್ಮಯನಾಗಿ ಹೋಗಿದ್ದಾನೆ. ಎಲ್ಲ ವಸ್ತು ವಿಷಯಗಳ ಒಳಗೆ ಆತ ಬೆರೆತು ಬಿಟ್ಟಿದ್ದಾನೆ. ಆದ್ದರಿಂದ ಶುಕನೇ ಬ್ರಹ್ಮ, ಬ್ರಹ್ಮನೇ ಶುಕ. ಆದ್ದರಿಂದ ಅಂತಹ ಬ್ರಹ್ಮಜ್ಞಾನಿಯನ್ನು ನೀನು ಹುಡುಕುವ ಅವಶ್ಯಕತೆ ಇಲ್ಲ ಅನ್ನುವಂಥ ಸಂದೇಶ ವ್ಯಾಸ ಮಹರ್ಷಿಗಳಿಗೆ ಸಿಗುತ್ತೆ. ನಿಧಾನಕ್ಕೆ ಮನಸ್ಸನ್ನು ತಹಬಂದಿಗೆ ತೆಗೆದುಕೊಂಡು ಬರ್ತಾರೆ. ತನ್ನ ವಿವೇಕದವನ್ನು ತನ್ನ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೊಳ್ತಾರೆ. ಬ್ರಹ್ಮಜ್ಞಾನಿಯಾದವನಿಗೆ ತಂದೆಯೇನು, ತಾಯಿಯೇನು, ಪ್ರಕೃತಿಯೇನು, ಬೀಡೇನು, ನಾಡೇನು, ಎಲ್ಲ ವಸ್ತುಗಳಲ್ಲೂ ಆತನಿದ್ದಾನೆ. ಭಗವಂತನ ಅಣುಶಕ್ತಿ ಅಣುರೂಪವಾಗಿ ಹೇಗೆ ಎಲ್ಲ ವಸ್ತು ವಿಷಯಗಳಲ್ಲಿ ಇರ್ತಾರೋ ಹಾಗೆ ಬ್ರಹ್ಮಜ್ಞಾನಿಯಾದವನಿಗೆ ಎಲ್ಲದರ ಒಳಗೂ ತಾನು ಕಾಣ್ತಾನೆ. ಎಲ್ಲರೊಳಗೆ ಒಂದಾಗಿ ತಾನಿದ್ದೇನೆ ಅನ್ನುವಂಥ ಭಾವನೆ ಆತನಿಗೆ ಬರ್ತದೆ. ತನುಭವ ವ್ಯಾಹೋ ವ್ಯಾಮೋಹ ಮುಸುಕಿತಾ ವ್ಯಾಸನಂ. ವ್ಯಾಸ ಮಹರ್ಷಿಗಳನ್ನೇ ಮಗನ ವ್ಯಾಮೋಹ ಬಿಡಲಿಲ್ಲ. ಮಗನನ್ನು ಕಳೆದುಕೊಂಡ ಆತ ಪರಿತಪಿಸ್ತಾರೆ. ಯಾಕೆ ಅಂತಂದರೆ, ಜನಿಪುದದು ಪ್ರಕೃತಿ ತಂತ್ರದೆ ಹೃದಯ ತಲದೊಳ್. ಪ್ರಕೃತಿಯ ತಂತ್ರ ಏನು ಅಂತಂದರೆ, ಮನುಷ್ಯನಾಗಿ ಯಾರೆಲ್ಲ ಈ ಭೂಮಿಯಲ್ಲಿ ಹುಟ್ಟಿ ಬರ್ತಾರೆ, ಯಾರು ಯೋನಿಜರಾಗಿ ಹುಟ್ಟಿ ಬರ್ತಾರೆ, ಅವರೆಲ್ಲರ ಹೃದಯದ ತಳದಲ್ಲಿ, ಹೃದಯದ ಆಳದಲ್ಲಿ ಮೋಹ ಪಾಶವನ್ನು ಪ್ರಕೃತಿ ಬಿಗಿದು ಬಿಡುತ್ತೆ. ತಾನು ತನ್ನದು ಅನ್ನುವಂಥ ಮೋಹ, ತನ್ನ ಮಗ ಅನ್ನುವಂಥ ವ್ಯಾಮೋಹವನ್ನು ಅದು ಬಿಗಿದು ಬಿಡುತ್ತದೆ. ಆದ್ದರಿಂದಲೇ ಎಂತಹ ಬ್ರಹ್ಮಜ್ಞಾನಿಗಳನ್ನಾದರೂ ಕೂಡ ಕ್ಷಣ ಮಾತ್ರ ಮಧು ಕಣ್ಣೀರ ಭರಿಸುವುದು, ಕ್ಷಣ ಮಾತ್ರ ಮಾನು ಮಧು ಕಣ್ಣೀರ ಭರಿಸುವುದು, ಒಂದು ಕ್ಷಣವಾದರೂ ಸರಿ ಬ್ರಹ್ಮಜ್ಞಾನಿಗಳನ್ನು ಕೂಡ ಮಹಾಮಹಾ ವೈರಾಗ್ಯಿ ವಿರಾಗಿಗಳನ್ನು ಕೂಡ ಸಂತರನ್ನು ಕೂಡ ಕಣ್ಣೀರನ್ನು ತರಿಸಿಬಿಡ್ತದೆ ಆ ತನುಭವ ವ್ಯಾಮೋಹ. ತಾನು ತನದೆಂಬಂತಹ ಮೋಹ, ತನ್ನ ಮಗ ಅನ್ನುವಂತಹ ಮೋಹ
ಒಂದು ಕ್ಷಣವಾದರೂ ಕಣ್ಣೀರನ್ನು ತರಿಸಿಬಿಡ್ತದೆ. ಆದರೆ ವಿಚಾರ ಏನು ಅಂತಂದರೆ, ತನ್ನ ದೀಶಕ್ತಿಯನ್ನು ಕಳೆದುಕೊಳ್ಳದೆ ಸಂಪೂರ್ಣವಾಗಿ ಆ ಮಾಯ ಮೋಹ ಜಾಲಕ್ಕೆ ಒಳಗಾಗದೆ ತನ್ನನ್ನು ತಾನು ಸಾವರಿಸಿಕೊಂಡು ತನ್ನ ಪ್ರಜ್ಞೆಯನ್ನು ಮರಳಿ ಪಡೆದುಕೊಂಡು ದಿವಿವೇಕ ಶಕ್ತಿಯನ್ನು ಮೆರೆದು ಕಳೆದುಕೊಳ್ಳದೆ ಮತ್ತೆ ಸ್ಥಿತಪ್ರಜ್ಞನಾಗಿ ನಿಲ್ಲೋದಿದೆಯಲ್ಲ, ಅದು ಬೇಕಾಗಿರುವಂಥದ್ದು ಅನ್ನುವಂತಹ ಕವಿಯ ಮಾತು. ಗಣಿಸಬೇಡದನು ನೀ, ಆ ಕ್ಷಣ ಮಾತ್ರದಲ್ಲಿ ಏನು ಕಣ್ಣೀರು ಸುರಿಸುವಂತಹ ಭಾವ ರಾಗೋದ್ರೇಕಗಳನ್ನು ಉಂಟು ಮಾಡುವಂತಹ ಮಾನಸಿಕ ಭಾವದ ಅಲೆಯಲ್ಲಿ ತೇಲಿ ಹೋಗಬೇಡ. ನಿನ್ನತನವನ್ನು ಮೆರೆ, ನಿನ್ನ ಪ್ರಜ್ಞೆಯನ್ನು ಮೆರೆ. ಆದ್ದರಿಂದ ಮಕ್ಕಳ ವಿಷಯದಲ್ಲಿ ಅತಿಯಾದ ಮೋಹಕ್ಕೆ ಒಳಗಾಗಬೇಡ ಅನ್ನುವಂಥ ಸಂದೇಶವನ್ನು ಇಲ್ಲಿ ಕೊಡ್ತಾರೆ. ಮತ್ತು ಮುಂದುವರೆದು ಕವಿ ಹೇಳ್ತಾರೆ, ಹಾಗಿದ್ದರೆ ಈ ವ್ಯಾಮೋಹ, ಈ ಸುಖ ದುಃಖ ಸಂತಸ ನಗು ಇವೆಲ್ಲವೂ ಕೂಡ ಕೆಲಸಕ್ಕೆ ಬಾರದ ಅನುಪಯುಕ್ತ ವಸ್ತುಗಳು. ಅಲ್ಲ ಅಲ್ಲ, ಹಾಗಲ್ಲ. ಕವಿ ಹೇಳ್ತಾರೆ, ಅನುರಾಗ ದುಃಖಗಳೊಮ್ಮೊಮ್ಮೆ ಮರುಬೀಸಿ ಮನದಿ ತೆರೆಗಳ ಕುಲುಕಿ ಕಡೆಯುವುದು ಒಳಿತು. ಅನುರಾಗ ದುಃಖಗಳೊಮ್ಮೊಮ್ಮೆ ಬಿರುಬೀಸಿ ಮನದಿ ತೆರೆಗಳ ಕುಲುಕಿ ಕಡೆಯುವುದು ಮೊಳಿತು. ಘನವರ್ಷ ಬಿರುಗಾಳಿ ಬಡಿಯಲಿರುಳ್ಳೊಳ್ಳೆಲನ, ಘನವರ್ಷ ಬಿರುಗಾಳಿ ಬಡಿಯಲು ಇರುಳೊಳ್ಳೆಲನ, ದಿನದ ಸೊಗಸಿಮ್ಮಡಿಯೋ ಮಂಕುತಿಮ್ಮ, ದಿನದ ಸೊಗಸಿಮ್ಮಡಿಯೋ ಮಂಕುತಿಮ್ಮ. ಈ ಅನುರಾಗಗಳು, ಸುಖ ಸಂತಸ ನಗು, ಅದೇ ರೀತಿ ಬರುವಂತಹ ಕಷ್ಟ ದುಃಖ ಕಣ್ಣೀರು ಇವೆಲ್ಲವೂ ಕೂಡ ಅನುಪಯುಕ್ತ ಅಂತಲ್ಲ, ಅದು ಒಮ್ಮೊಮ್ಮೆ ಮನುಷ್ಯನ ಹೃದಯದ ಮೇಲೆ ಅವನ ಭಾವದ ಅಲೆಗಳ ಮೇಲೆ ಬಂದು ಹೋಗುವುದು ಒಳಿತು. ಕವಿ ಒಂದು ಉದಾಹರಣೆಯನ್ನು ಕೊಡ್ತಾರೆ, ಘನವರ್ಷ ಬಿರುಗಾಳಿ ಬಡಿಯಲ್ ಈರುಳ್ಳೊಳ್. ರಾತ್ರಿಯ ವೇಳೆ ಭೀಕರವಾದಂತಹ ಬಿರುಗಾಳಿ ಬೀಸಿ ಭಯಂಕರವಾದ ಮಳೆ ಸುರಿದು ನೆಲವೆಲ್ಲ ತಂಪಾಗಿ ಬಿರುಗಾಳಿಯಿಂದ ಅಸ್ತವ್ಯಸ್ತಗೊಂಡಂತಹ ನಾಡು, ಅದು ಮರುದಿವಸ ನೋಡಿದ್ರೆ ದಿನದ ಸ್ವಗಸಿಮ್ಮಡಿಯ ಮಂಕುತಿಮ್ಮ. ಮಳೆ ಬಂದ ಹಿಂದಿನ ದಿನ ಗುಡುಗು ಸಿಡಿಲನ್ನು ಒಳಗೊಂಡಂತಹ ಮಳೆ, ಬಿರುಗಾಳಿ, ಕೆಲವು ಮರಗಳು ಉರುಳಿ ಹೋಗಿದ್ದಾವೆ, ಇನ್ನು ಕೆಲವು ಮರಗಳ ರೆಂಬೆ ಕೊಂಬೆಗಳು ಮುರಿದಿದೆ. ಆದರೆ ದರಿದ್ರಿ ಅಥವಾ ಭೂಮಿಯ ಸೊಗಸು ಮರುದಿವಸ ನೋಡುವಾಗ ಏನೋ ಒಂದು ಸೊಗಸನ್ನು ಅದು ಒಳಗೊಂಡಿದೆ, ಏನೋ ಒಂದು ಹೊಸತನವನ್ನು ಅದು ಲೇಪಿಸಿಕೊಂಡಿದೆ, ಹೊಸತನವನ್ನು ಆವಿರ್ಭವಿಸಿಕೊಂಡಿದೆ ಅಂತ ಕಾಣ್ತದೆ. ಭೂಮಿ ತಾಯಿಯಲ್ಲಿ ಏನೋ ವಿಶೇಷವನ್ನು ಮರುದಿವಸ ಕಾಣೋದಕ್ಕೆ ಸಾಧ್ಯ ಇದೆ. ಅದೇ ರೀತಿ ಅನುರಾಗ ದುಃಖಗಳೊಮ್ಮೊಮ್ಮೆ ಬಿರುಬೀಸಿ, ಈ ದುಃಖ ಅನುರಾಗ ಅಥವಾ ಏನು ಪ್ರೀತಿ ಸಂತಸಗಳು ಮನುಷ್ಯನ ಬದುಕಿನಲ್ಲಿ ಒಮ್ಮೊಮ್ಮೆ ಬಿರುಗಾಳಿಯಾಗಿ ಬೀಸಿದಾಗ ಮನದ ತೆರೆಗಳ ಕುಲುಕಿ ಕಡೆಯುವುದು ಒಳಿತು. ಮನಸ್ಸೆಂಬ ತೆರೆಯನ್ನು ಅದಕ್ಕೆ ಬಂದು ಅಪ್ಪಳಿಸಿದಾಗ ಆ ತೆರೆ ಅಲ್ಲೋಲ ಕಲ್ಲೋಲ ಆಗ್ತದಲ್ಲ, ತನ್ಮೂಲಕ ಹೃದಯವನ್ನು ಮಂಥನ ಮಾಡುವಂಥ ಕ್ರಿಯೆ ಇದೆಯಲ್ಲ. ಸುಖ ಬಂದಾಗ ಅರಳುವ ಹೃದಯ, ದುಃಖಕ್ಕೆ ನರಳುವ ಹೃದಯ, ಇವೆರಡರ ಇದನ್ನೇ ಹೇಳೋದು ಹೃದಯ ಮಂಥನ ಅಂತ. ರನ್ಮನ ಮಂಥನ ಅಂತ ಕರೀತಾರೆ, ಮನೋಮಂಥನ ಅಂತ ಕರೆದಿದ್ದಾರೆ. ಈ ಮನಸ್ಸಿನ ಮಂಥನ ಅಥವಾ ಹೃದಯದ ಮಂಥನ ಇದೆಯಲ್ಲ, ಮನುಷ್ಯನ ಬಾಳಿನಲ್ಲಿ ಅತ್ಯಂತ ಅವಶ್ಯಕವಾದಂಥ ಕೆಲಸ. ಪುರಾಣದ ಬಹಳಷ್ಟು ಕಥೆಗಳನ್ನು ನಾವು ನೋಡ್ಬೋದು. ಸತ್ಯ ಹರಿಶ್ಚಂದ್ರ ಸತ್ಯವಾಕ್ಯ ಪರಿಪಾಲನೆಗಾಗಿ ಆತ ತನ್ನದೆಲ್ಲವನ್ನು ಕಳೆದುಕೊಳ್ತಾನೆ, ಹೆಂಡತಿ ಮಕ್ಕಳನ್ನು ಮಾರ್ತಾನೆ, ರಾಜ್ಯಭ್ರಷ್ಟನಾಗ್ತಾನೆ, ಸ್ಮಶಾನದ ಕಾವಲುಗಾರನಾಗಿ ಸ್ಮಶಾನವನ್ನು ಕಾಯ್ತಾನೆ. ಆದರೆ ಸತ್ಯವಾಕ್ಯವನ್ನು ಬಿಡೋದಿಲ್ಲ, ತನ್ಮೂಲಕ ಎಲ್ಲ ಕಷ್ಟ ಪರಂಪರೆಗಳನ್ನು ಹಾದು ಕಟ್ಟ ಕಡೆಯಲ್ಲಿ ದೇವಾದಿ ದೇವತೆಗಳೆಲ್ಲರೂ ಆತನಿಗೆ ಪ್ರತ್ಯಕ್ಷವಾಗಿ ಬಗೆ ಬಗೆಯ ವರಗಳನ್ನು ಕೊಟ್ಟು ಭೂಮಿಯ ಮೇಲೆ ಅತಿ ದೀರ್ಘಕಾಲ ಚಕ್ರವರ್ತಿಯಾಗಿ ಮೆರೆಯುವಂತಹ ಸತ್ಯ ಧರ್ಮವನ್ನು ಪಾಲಿಸ್ತಾ ಹೋಗುವಂಥ ವಿಶೇಷ ವರವನ್ನು ಅವನಿಗೆ ನೀಡ್ತಾರಲ್ಲ, ಇದೆಲ್ಲವೂ ದಕ್ಕಿದ್ದು ಆ ಕಷ್ಟ ಪರಂಪರೆಯನ್ನು ಅವನು ಹಾದು ಬಂದಿದ್ದರಿಂದ. ಶ್ರೀರಾಮ ಲಕ್ಷ್ಮಣರು ವನವಾಸಕ್ಕೆ ಹೋದದ್ದಾಗಲಿ, ಪಂಚಪಾಂಡವರು ವನವಾಸವನ್ನು ಅನುಭವಿಸಿ ಬಂದಿದ್ದಾಗಲಿ, ಆ ಕಷ್ಟ ನೋವು ಸಂಕಟಗಳನ್ನು ಅವರು ಅನುಭವಿಸಿದರ ಜೊತೆ ಜೊತೆಗೆ ನಾಡಿನ ಪ್ರಜೆಗಳು ಎಂಥ ಸಂಕಷ್ಟದಲ್ಲಿದ್ದಾರೆ, ಇವೆಲ್ಲ ಜೀವನಾನುಭವವನ್ನು ಅದು ಕಟ್ಟಿಕೊಡ್ತದೆ. ತನ್ಮೂಲಕವಾಗಿ ಶ್ರೀರಾಮಚಂದ್ರನಾಗಲಿ ಅಥವಾ ಪಂಚಪಾಂಡವರಾಗಲಿ
ಮುಂದೆ ಅವರು ಒಳ್ಳೆಯ ಅರಸರಾಗಿ ಒಳ್ಳೆಯ ಚಕ್ರವರ್ತಿಯಾಗಿ ಧರ್ಮ ಪರಿಪಾಲನೆಯಿಂದ ರಾಜ್ಯವನ್ನು ಪರಿಯೋದಕ್ಕೆ ಪ್ರಜೆಗಳನ್ನು ಪರಿಯೋದಕ್ಕೆ ಸಾಧ್ಯವಾದದ್ದು ಹೇಗೆ ಅಂತಂದರೆ ಅವರು ಸ್ವತಃ ಆ ಕಷ್ಟ ಪರಂಪರೆಗಳನ್ನು ಅನುಭವಿಸಿದ್ರಿಂದ ಕಷ್ಟ ಸುಖ ಎರಡನ್ನೂ ಕೂಡ ಅನುಭವಿಸಿ ಅವರ ಹೃದಯದ ಮಂಥನ ಯೋಗ್ಯ ರೀತಿಯಲ್ಲಿ ಆಗಿರೋದ್ರಿಂದನೇ ಅವರು ಯೋಗ್ಯ ಚಕ್ರವರ್ತಿಗಳಾಗಿ ಬಾಳೋದಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಈ ಕಷ್ಟ ಪರಂಪರೆಗಳು ಅಥವಾ ಏನು ಸುಖದ ಸಿಂಚನ ಇವೆಲ್ಲವೂ ಮನುಷ್ಯನ ಬದುಕಿನಲ್ಲಿ ಬಂದು ಹೋಗಬೇಕು. ಅವೆರಡರ ಅಭಿರುಚಿ ಅವೆರಡರ ರುಚಿಯನ್ನು ಕಂಡವನಿಗೆ ಮಾತ್ರ ಬದುಕು ಸಹನೀಯವಾಗ್ತದೆ, ಆತ ಒಳಗಿಂದೊಳಗೆ ಆಂತರಿಕವಾಗಿ ಗಟ್ಟಿಕೊಳ್ತಾನೆ ಅನ್ನುವಂತಹ ಕವಿಯ ಮಾತು ಇಲ್ಲಿದೆ. ಬಾವರಾಗೋದ್ರೇಕ ತಾನೆ ತಪ್ಪೇನಲ್ಲ, ಬಾವರಾಗೋದ್ರೇಕ ತಾನೆ ತಪ್ಪೇನಲ್ಲ, ದಿವಿವೇಕದ ಸಮತೆ ಅದರಿನದಿರದಿರೇ, ದಿವಿವೇಕದ ಸಮತೆ ಎದರಿನದರದಿರೇ, ಸ್ವಾವಿದ್ಯೆಯ ಮೋಹ ಮಮತೆಯದ ನಂಟದಿರೇ, ಸ್ವಾವಿದ್ಯೆಯ ಮೋಹ ಮಮತೆಯದ ನಂಟದಿರೇ, ಪಾವನವರನ್ಮತನ ಮಂಕುತಿಮ್ಮ, ಪಾವನವರನ್ಮತನ ಮಂಕುತಿಮ್ಮ. ಭಾವರಾಗೋದ್ರೇಕ ತಾನೇ ತಪ್ಪೇನಲ್ಲ, ಮನುಷ್ಯನ ಬದುಕಿನಲ್ಲಿ ಬಂದು ಅಪ್ಪಳಿಸಬಹುದಾದಂತಹ ಸುಖ ದುಃಖಗಳು ಇವೆಲ್ಲವೂ ಕೂಡ ಅದರ ಮೂಲಕ ಮನಸ್ಸಿನಲ್ಲಿ ಏಳುವಂತಹ ಅಲೆಗಳು, ಅದು ಸಂತಸದ ಅಲೆಗಳಿರ್ಬೋದು, ದುಃಖದ ಅಲೆಗಳಿರ್ಬೋದು, ಸಂಕಷ್ಟದ ನೋವಿನ ಅಲೆಗಳಿರ್ಬೋದು, ಇವ್ಯಾವುದೂ ಕೂಡ ತನ್ನಿಂದ ತಾನೇ ತಪ್ಪು ಅಂತಲ್ಲ, ಅವೆಲ್ಲ ಬದುಕನ್ನು ಗಟ್ಟಿಗೊಳಿಸುವುದಕ್ಕೆ ಬೇಕಾದಂತಹ ಸೂತ್ರಗಳು. ಆದರೆ ಸುಖ ಬಂದಾಗ ಏರದೆ, ದುಃಖ ಬಂದಾಗ ಕುಗ್ಗದೆ, ದಿ ವಿವೇಕತೆಯಿಂದ ತನ್ನ ಜಾಣ್ಮೆಯನ್ನು ಮೆರಿತಾನಲ್ಲ ಮನುಷ್ಯ, ಅದು ನಿಜವಾಗಿ ಬೇಕಾಗಿರುವಂಥದ್ದು. ದಿ ವಿವೇಕದ ಸಮತೆ ಅದರಿನ ಅದಿರದಿರೆ, ಭಾವರಾಗೋದ್ರೇಕಗಳು ಮನುಷ್ಯನಿಗೆ ಬಂದೇ ಬರ್ತವೆ. ಯಾಕಂದರೆ ಉಪ್ಪು ಹುಳಿ ಖಾರ ತಿನ್ನುವಂತಹ ಈ ಶರೀರಕ್ಕೆ ಅವೆಲ್ಲವೂ ಕೂಡ ಒಗ್ಗಿಕೊಂಡಿರುವಂಥದ್ದು, ಅವುಗಳೆಲ್ಲವೂ ಕೂಡ ಮನುಷ್ಯನಿಗೆ ಬರುವಂತಹದ್ದು. ಆದರೆ ಆ ಸಂದರ್ಭದಲ್ಲಿ ಮೆರೆಯಬೇಕಾದದ್ದು ಕರ್ತವ್ಯ ಪ್ರಜ್ಞೆ. ಕಷ್ಟಗಳು ಬಂದಿದೆ, ಕುಗ್ಗಬಾರದು. ಆ ಸಂದರ್ಭದಲ್ಲಿ ಜಾಣ್ಮೆಯಿಂದ ಅದನ್ನು ಎದುರಿಸುವಂತಹ ಕಾರ್ಯವನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಕೂಡ ವಿವೇಕವನ್ನು ಮೆರೆಯಬೇಕು, ಕರ್ತವ್ಯ ಪ್ರಜ್ಞೆಯನ್ನು ಮೆರೆಯಬೇಕು. ಅದರಿಂದ ಆತ ಕಳೆದು ಹೋಗಬಾರದು. ಆತನ ದಿ ವಿವೇಕದ ಶಕ್ತಿ ಇದೆಯಲ್ಲ, ಅದು ಅದುರಿ ಹೋಗಬಾರದು. ಅದು ಕವಿಯ ವಿಶೇಷತೆ. ಕವಿಯಲ್ಲಿ ಅದನ್ನು ಹೇಳಲಿಕ್ಕೆ ಹೊರಡ್ತಾರೆ. ಸ್ವಾವಿದ್ಯೆಯ ಮೋಹ ಮಮತೆಯದ ನಂಟದಿರೆ, ಮೋಹ ಮತ್ತು ಮಮತೆ ಎನ್ನುವಂತಹ ಏನು ಜಾಲ ಇದೆ, ಇದು ಮನುಷ್ಯನನ್ನು ತನ್ನ ತಕ್ಕೆಗೆ ಅದು ತೆಗೆದುಕೊಳ್ಳಬಾರದು, ಅದಕ್ಕೆ ಅವಕಾಶ ಮಾಡಿಕೊಡಬಾರದು. ಮೋಹ ಮನುಷ್ಯನಲ್ಲಿ ಇರ್ತದೆ, ತಾನು ತನದೆಂಬ ಮಮತೆ ಮನುಷ್ಯನನ್ನು ಆವರಿಸಿಕೊಂಡಿರ್ತದೆ. ಆದರೆ ಅದರಲ್ಲೇ ಕಳೆದು ಹೋಗಬಾರದು. ಮನುಷ್ಯ ತುಲನೆ ಮಾಡಿ ನೋಡಬೇಕು, ಯಾವುದು ಸರಿ ಯಾವುದು ತಪ್ಪು. ಸಾಂದರ್ಭಿಕವಾದಂತಹ ಪ್ರಜ್ಞೆಯನ್ನು ಮೆರೀಬೇಕು. ಆಯಿತು, ಇಂತಹ ಸಂಕಷ್ಟ ತನಗೆ ಬಂದಿದೆ, ಈ ಸಂದರ್ಭದಲ್ಲಿ ನಾನು ಮಾಡಬೇಕಾದದ್ದು ಏನು ಅನ್ನುವಂತಹ ವಿಚಾರವನ್ನು ನೋಡಬೇಕು. ಆಗ ಮಾತ್ರ ಮನುಷ್ಯ ಗೆಲ್ಲುವುದಕ್ಕೆ ಸಾಧ್ಯ ಆಗುತ್ತೆ. ಮಹಾಪುರುಷರ ಬದುಕಿನ ರೀತಿ ಅದು. ವಲ್ಲಭಭಾಯ್ ಪಟೇಲ್ ಉಕ್ಕಿನ ಮನುಷ್ಯ ಅಂತ ಭಾರತದಲ್ಲಿ ಆತನನ್ನು ಕರೀತಾರೆ. ಸಮಗ್ರ ಭಾರತ, ಇವತ್ತು ಅಖಂಡ ಭಾರತವನ್ನು ನಾವೇನಾದ್ರು ನೋಡೋದಾದರೆ ಅದರ ಹಿಂದಿರುವಂತಹ ಶಕ್ತಿ ಶ್ರೀಯುತ ವಲ್ಲಭಭಾಯ್ ಪಟೇಲ್ ಅವರು. ಅವರು ವಕೀಲರಾಗಿದ್ದವರು. ಮನೆಯಿಂದ ಒಂದು ಸುದ್ದಿ ಬರುತ್ತೆ, ಅವರ ಪ್ರೀತಿಯ ಮಡದಿ ಮರಣವನ್ನು ಹೊಂದುತ್ತಾರೆ. ಆ ಸಂದರ್ಭದಲ್ಲಿ ರೈತರ ಪರವಾಗಿ ಕೋರ್ಟ್ನಲ್ಲಿ ಅವರು ವಾದವನ್ನು ಮಾಡಲಿಕ್ಕಿರ್ತದೆ. ನೋವಿನ ಬಿರುಗಾಳಿ ಬಂದು ಅವರ ಹೃದಯವನ್ನು ಅಪ್ಪಳಿಸಿದೆ. ತನ್ನ ಮಡದಿ ಹೆಣವಾಗಿ ಮನೆಯಲ್ಲಿ ಮಲಗಿದ್ದಾಳೆ. ತಕ್ಷಣ ಆ ಕಡೆಗೆ ಧಾವಿಸಬೇಕಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಅವರ ಕರ್ತವ್ಯ ಪ್ರಜ್ಞೆ ಅವರನ್ನು ಹೋಗದ ಹಾಗೆ ತಡೆದು ನಿಲ್ಲಿಸುತ್ತೆ. ಅವರು ತನ್ನ ಮನಸ್ಸಿಗೆ ತಾನೇ ಹೇಳ್ಕೊಳ್ತಾರೆ, ತನ್ನ ಹೆಂಡತಿಯ ಪ್ರಾಣ ಹೋಗಿ ಆಗಿದೆ. ಆದರೆ ಸಂಕಷ್ಟದಲ್ಲಿರುವಂಥ ರೈತರು ಇವರ ಕೇಸನ್ನು ಸರಿಯಾಗಿ ವಾದ ಮಾಡದೇ ಇದ್ದರೆ ಇವರು ಮರಣದಂಡನೆಗೆ ಒಳಗಾಗಬಹುದು. ಇವರ ಪ್ರಾಣವನ್ನು ಉಳಿಸುವಂತಹ ದೊಡ್ಡ ಹೊಣೆಗಾರಿಕೆ ನನ್ನ ಕೈಲಿದೆ. ಆದ್ದರಿಂದ ಕೆಲವಾರು ಗಂಟೆಗಳ ಕಾಲ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿ ಆ ರೈತರನ್ನು ಸಂಕಷ್ಟದಿಂದ ಮುಕ್ತಗೊಳಿಸಿ ಆಮೇಲೆ ಅವರು ಮನೆಯ ಕಡೆಗೆ ಧಾವಿಸ್ತಾರೆ ಅಂತ ಚರಿತ್ರೆಯಲ್ಲಿ ನಾವು ಓದ್ತೇವೆ. ಅಂದರೆ ಮಹಾಪುರುಷರ ಬದುಕಿನ ರೀತಿಯದೇ. ಅದನ್ನೇ ಕವಿ ಇಲ್ಲಿ ಹೇಳೋದು. ಭಾವರಾಗೋದ್ರೇಕ ತಾನೇ ತಪ್ಪೇನಲ್ಲ, ದಿ ವಿವೇಕದ ಸಮತೆಯದರಿನ್ ಅದಿರದಿರೇ. ದಿ ವಿವೇಕದ ಸಮತೆ ಇದೆಯಲ್ಲ,
ಆ ಸಮತೋಲನವನ್ನು ವ್ಯಕ್ತಿ ಕಳೆದುಕೊಳ್ಳಬಾರದು. ಆ ಸಂದರ್ಭದಲ್ಲಿ ತನ್ನತನವನ್ನು ಉಳಿಸ್ಕೋಬೇಕು, ತನ್ನ ದೀಶಕ್ತಿಯನ್ನು ಮರಿಬೇಕು, ಕರ್ತವ್ಯ ಪ್ರಜ್ಞೆಯನ್ನು ನೆನಪಿಸಿಕೊಂಡು ಜಾಗೃತನಾಗಬೇಕು ಅನ್ನುವಂಥ ವಿವೇಕವನ್ನು ಮನಸ್ಸಿಗೆ ಹೇಳ್ಕೋಬೇಕು. ಉಳಿದಂತೆ ಮನಸ್ಸಿಗೆ ಬಂದಿರಗಬಹುದಾದಂತಹ ಸಂಕಟಗಳು, ಬಂದಿರಗುವಂತಹ ಏನು ಸುಖದ ಸಿಂಚನಗಳು, ಇವೆಲ್ಲವೂ ಕೂಡ ಒಂದು ರೀತಿಯ ಹೃದಯದ ಮಥನಕ್ಕೆ, ಹೃದಯದ ಮಂಥನಕ್ಕೆ, ಮನಸ್ಸಿನ ಮಂಥನಕ್ಕೆ ಸಹಕಾರಿಯಾದವುಗಳು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ಏನೇ ಆಗಬೇಕಾದರೂ ಭಗವಂತನ ಇಚ್ಛೆ ಬೇಕು. ತೇನವಿನ ತೃಣಮಪಿ ನಚಲತಿ ತೇನವಿನ. ಭಗವಂತನ ಪ್ರೇರಣೆ ಇಲ್ಲದೆ ಒಂದು ಹುಲ್ಕಡ್ಡಿಯೂ ಚಲಿಸೋದಿಲ್ಲ. ಹಾಗಿದ್ದ ಮೇಲೆ ಯಾಕೆ ಈ ಒದ್ದಾಟ, ಯಾಕೆ ಈ ಹೊಯ್ದಾಟ? ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ಸುಮ್ಮನಿರ್ಬೋದಲ್ವಾ? ಕವಿ ಇಲ್ಲಿ ಹೇಳ್ತಾರೆ ನೋಡಿ, ಎಷ್ಟು ಸುಂದರವಾಗಿದೆ ಈ ಮುಕ್ತಕ. ಕಾರಿರುಳೊಳಾಗಸದಿ ತಾರೆ ನೂರಿದ್ದೇನು, ಕಾರಿರುಳಳಾಗಸದಿ ತಾರೆ ನೂರಿದ್ದೇನು, ದಾರಿಗನ ಕಣ್ಗೆ ಬೇಕೊಂದು ಮನೆ ಬೆಳಕು. ದೂರದ ದೈವವಂತಿರಲಿ ಮಾನುಷ ಸಕನ, ದೂರದ ದೈವವಂತಿರಲಿ ಮಾನುಷ ಸಕನ, ಕೋರುವುದು ಬಡ ಜೀವ ಮಂಕುತಿಮ್ಮ. ಮಾನುಷ ಸಕನ ಕೋರುವುದು ಬಡ ಜೀವ ಮಂಕುತಿಮ್ಮ. ಕಾರಿರುಳೊಳಾಗಸದಿ ತಾರೆ ನೂರಿದ್ದೇನು. ಕಾರ್ಗತ್ತಲ ಪ್ರಪಂಚ, ಕಾರ್ಗತ್ತಲ್ನಲ್ಲಿ ನಡೀತಾ ಇರುವಂತ ವ್ಯಕ್ತಿಗೆ ಲಕ್ಷಾಂತರ ನಕ್ಷತ್ರಗಳ ಮಿನುಗು ಮೇಲಿನಿಂದ ಕಾಣ್ತಾ ಇದೆ. ಹಾಗಿದ್ದಾಗ್ಯೂ ಕೂಡ ಆತನಿಗೆ ದಾರಿಯಲ್ಲಿ ಸಂಚರಿಸಬೇಕಾದ್ರೆ, ತಾನು ನಡೆಯಬೇಕಾದ ಹಾದಿಯನ್ನು ನಿಚ್ಚಳವಾಗಿ ತೋರಬೇಕಾದ್ರೆ ಆತ ಮನೆಯಿಂದ ಒಂದು ಬೆಳಕನ್ನು ತರಬೇಕಾಗ್ತದೆ. ದಾರಿಗನ ಕಣ್ಗೆ ಬೇಕೊಂದು ಮನೆ ಬೆಳಕು. ಅದು ಮೊಂಬತ್ತಿಯೋ, ಬುಡ್ಡಿಯೋ, ಹಣತೆಯೋ, ಟಾರ್ಚೋ, ಏನೋ ಒಂದು ಆತ ಹಿಡ್ಕೊಂಡು ಬರಬೇಕು ಮನೆಯಿಂದ. ಯಾಕಂದರೆ ತನ್ನ ಕಾಲ ಬುಡದಲ್ಲಿ ದಾರಿಯನ್ನು ತೋರೋದಕ್ಕೆ ಮೇಲ್ಗಡೆ ನಕ್ಷತ್ರಗಳು, ಲಕ್ಷಾಂತರ ನಕ್ಷತ್ರಗಳು ಮಿನುಗುತ್ತಿದ್ದಾವೆ, ಕಿರು ಬೆಳಕನ್ನು ಕೊಡ್ತಾ ಇದ್ದಾವೆ. ಆದರೆ ದಾರಿಯನ್ನು ಸವಿಸಬೇಕಾದರೆ, ದಾರಿಯಲ್ಲಿ ಆತ ಅಪಾಯವಿಲ್ಲದೆ ಸಾಗಿ ಹೋಗಬೇಕಾದರೆ ಒಂದು ಮನೆಯ ಬೆಳಕು ಬೇಕು ಆತನಲ್ಲಿ. ಆತನ ಕೈಯಲ್ಲಿ ಒಂದು ಸಣ್ಣ ಬೆಳಕು ಬೇಕು, ತನ್ನ ಸುತ್ತಲಿಗೂ ಪಸರಿಸಿಕೊಳ್ಳೋದಕ್ಕೆ ಒಂದು ಸಣ್ಣ ಬೆಳಕು ಬೇಕು. ಅದೇ ರೀತಿ ದೂರದ ದೈವವಂತಿರಲಿ. ಹೌದು, ಎಲ್ಲವೂ ಭಗವಂತನ ಲೀಲೆ, ಭಗವಂತನ ಕೈಲೇ ಇದೆ ಅಂತೇಳಿ ನಾವು ಭಗವಂತನನ್ನ ನಂಬುತ್ತೇವೆ, ಭಗವಂತನನ್ನ ಪೂಜಿಸ್ತೇವೆ, ಆತನಿಗೆ ಅರ್ಪಿಸಿಕೊಳ್ತೇವೆ. ಅದು ಒಂದು ಕಡೆಗಿರಲಿ, ದೂರದ ದೈವವಂತಿರಲಿ, ಮಾನುಷ ಸಕನ ಕೋರುವುದು ಬಡ ಜೀವ ಮಂಕುತಿಮ್ಮ. ಆದರೆ ಭಗವಂತನಿಗೆ ಮೊರೆ ಇಡ್ತೇವೆ ಕಷ್ಟ ಆದಾಗ, ಆದರೆ ಆ ಕಡೆಯಿಂದ ತಕ್ಷಣಕ್ಕೆ ಧ್ವನಿ ಬರೋದಿಲ್ಲ, ಅಥವಾ ಪಕ್ಕದಲ್ಲಿ ಭಗವಂತ ಬಂದು ಮೈದಡುವುದಿಲ್ಲ ನಮ್ಮನ್ನು. ನಮಗೊಂದು ಸಾಂತ್ವನವನ್ನು ಹೇಳಬೇಕಾದರೆ, ನಮಗೊಂದು ಧೈರ್ಯದ ನುಡಿಯನ್ನು ಹೇಳಬೇಕಾದರೆ, ನಮ್ಮಂತೆಯೇ ಮಾಂಸ ಮಜ್ಜಗಳಿಂದ ಕೂಡಿದ, ರೂಪ ಗುಣಗಳಿಂದ ಕೂಡಿದಂಥ ಒಬ್ಬ ಮನುಷ್ಯ ಜೀವಿಯೇ ನಮಗೆ ಬೇಕು. ನಮಗೆ ಕಷ್ಟ ಆದಾಗ ಕಣ್ಣೀರು ಬರ್ತದೆ, ಆ ಕಣ್ಣೀರನ್ನು ಒರೆಸೋದಕ್ಕೆ ನಮ್ಮಂತೆಯೇ ಇರುವ ಮನುಷ್ಯನ ಒಂದು ಕೈ ನಮಗೆ ಬೇಕು. ನಮ್ಮ ಮೈಯನ್ನು, ನಮ್ಮ ಬೆನ್ನು ತಟ್ಟೋದಕ್ಕೆ ಇನ್ನೊಂದು ಮಾನುಷ ಜೀವಿಯ ಕೈ ಬೇಕು. ನಮ್ಮನ್ನು ಅಪ್ಪಿಕೊಳ್ಳೋದಕ್ಕೆ, ನಮಗೆ ಮೈದಡುವುದಕ್ಕೆ ಇನ್ನೊಬ್ಬ ಮಾನುಷ ಜೀವಿ ಬೇಕು. ಜೀವ ಸ್ವರ ಬೇಕು, ಒಂದು ಜೀವ ಸ್ವರ ಬೇಕು. ಆ ಜೀವ ಸ್ವರ ಇದ್ದಾಗ ಮಾತ್ರ ಆ ಸ್ವರಕ್ಕೆ ಸ್ವರ ಪ್ರತಿಸ್ಪಂದಿಸ್ತದೆ, ಆಗ ಮಾತ್ರ ಮನುಷ್ಯನ ದುಃಖ ಶಮನ ಆಗ್ತದೆ. ಹಾಗಂತ ಈ ಮನುಷ್ಯನ ಕೈಯಲ್ಲಿ ಇವನ ಎಲ್ಲ ಕಷ್ಟವನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆದರೆ ಆ ಕ್ಷಣಕ್ಕೊಂದು ಸಾಂತ್ವನ ಬೇಕವನಿಗೆ, ಆ ಕ್ಷಣಕ್ಕೊಂದು ಧೈರ್ಯ ತುಂಬುವಂತಹ ಜನ ಬೇಕು. ಇದನ್ನು ಮಾಡಬಹುದಾದದ್ದು ನಮ್ಮಂತೆಯೇ ಇರುವಂತಹ ಒಬ್ಬ ಮನುಷ್ಯರು ಮಾತ್ರ. ಆದ್ದರಿಂದ ಕವಿ ಹೇಳ್ತಾರೆ, ದೂರದ ದೈವವಂತಿರಲಿ ಮಾನುಷ ಸಕನ ಕೋರುವುದು ಬಡ ಜೀವ ಮಂಕುತಿಮ್ಮ. ಮಾನುಷ ಸಕ ಒಬ್ಬ ಬೇಕು, ಒಬ್ಬ ಗೆಳೆಯ ಬೇಕು, ಒಬ್ಬ ಗೆಳತಿ ಬೇಕು, ಒಬ್ಬ ಬಂಧು ಬೇಕು ನಮ್ಮ ಬೆನ್ನು ತಟ್ಟೋದಕ್ಕೆ, ನಮ್ಮ ದುಃಖವನ್ನು ಪರಿಹರಿಸೋದಕ್ಕೆ. ಹಾಗಾಗಿಯೇ ಹೇಳ್ತಾರೆ, ಕಾರುರಿಳ ಆಗಸದಲ್ಲಿರುವಂತಹ ಸಾವಿರ ಸಾವಿರ ಲಕ್ಷ ಲಕ್ಷ ನಕ್ಷತ್ರಗಳು ಆ ಕ್ಷಣಕ್ಕಲ್ಲಿದ್ದರೂ ಕೂಡ ಅದು ನಮ್ಮ ಬದುಕಿಗೆ ಹೇಗೆ ನೆರವಾಗಲು ಸಾಧ್ಯವಿಲ್ಲವೋ, ಅದೇ ರೀತಿ ಭಗವಂತನ ಅನುಗ್ರಹ ಮೇಲಿದ್ದರೂ ಕೂಡ ನಮಗೆ ತಕ್ಷಣಕ್ಕೆ ಬೇಕಾದದ್ದು ಒಂದು ಮಾನುಷ ಜೀವಿ, ನಮಗೆ ಒಂದು ಸಾಂತ್ವನವನ್ನು ಕೊಡಬಲ್ಲಂತಹ ಒಬ್ಬ
ಗೆಳೆಯ ನಮಗೆ ಬೇಕು, ಒಬ್ಬ ಸಖ ಬೇಕು ಅನ್ನುವಂಥ ಮಾತನ್ನು ಕವಿ ಇಲ್ಲಿ ಹೇಳ್ತಾರೆ. ಇದರೊಂದಿಗೆ ಇಂದಿನ ಈ ವಾಚನವನ್ನು ಮುಗಿಸುವ ಸಮಯ ಬಂದಿದೆ. ಎಲ್ಲ ಸರದೆಯರಿಗೆ ಆತ್ಮೀಯ ವಂದನೆಗಳು.